ವಯಸ್ಸಾದಾಗ ಗಿಡದ ಕಟ್ಟಿ ಕೂತು ನಾಲ್ಕು ಮಂದಿ ನಮ್ಮ ದೋಸ್ತರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಆವಾಗ ಅವ್ರಂತೇನೂ ಇರೋಂಗಿಲ್ಲ, ಬರೀ ಫೋಟೋ ಇರ್ತಾವೆ ಅಥವಾ ಏನು ಇರ್ತಾವೆ, ಆವಾಗ ನಾನು ಅವ್ರಿಗೆ ತೋರಿಸ್ತೀನಿ ನೋಡೋಣ ಆ ವಯಸ್ಸಿನ ಹೆಂಗೆ ಮಾಡಿದ್ದೆ ಅಂತೇಳಿ. ಏನಂದ್ರೆ ಹಾಬೀಸ್ಗೋಸ್ಕರ ಮಾಡಿದೆ, ಬಟ್ ಈಗ ಅದು ಪ್ರೊಫೆಷನ್ ಆಗ್ಬಿಟ್ಟಿದೆ. ಎಲ್ಲ ಥರ ಮಾಡಿಬಿಟ್ಟೀನಿ, 150 ವಿಡಿಯೋ ಆಗ್ಬಿಟ್ಟವು, ಬಟ್ ಇದನ್ನು ಡಿಫ್ರೆಂಟಾಗಿ ಮಾಡಬೇಕು ಗುಲಾಬ್ ಜಾಮೂನು. ಅಂದಾಗ ನನಗೆ ಬಂದಿದ್ದು ಇಲ್ಲ, ಒಂದು 3 ಕ್ಯಾರೆಟ್ ಮಾಡ್ತೋರಿಸ್ತೀನಿ, ನಮ್ಮ ಹುಡುಗರಿಗೆ ಹೇಳ್ದು ನಾನು ಒಂದು 3 ಕ್ಯಾರೆಟ್ ಮಾಡ್ತೀನಿ, ಇದ್ರಾಗ ಇದಕ್ಕೆ ಯಾವ ಸೂಟ್ ಆಗುತ್ತೆ. ಪಟಕದ ಮ್ಯಾಗ ಒಂದು ಗೌಡನ್ ಕ್ಯಾರೆಟ್ ಮಾಡಿದ್ರೆ ಹೆಂಗೆ ಅಂತೇಳಿ ಯೋಚನೆ ಮಾಡಿ ಅದನ್ನು ಸ್ವಲ್ಪ ರೇಟಿಂಗ್ ಚಾಲೂ ಮಾಡಿದ್ರೆ. ನಮ್ಮಂತೆಗೆ ಏನು ಬಿಡ್ರಿ, ಮನೆ ಲೋನ ಕಟ್ಟಕ್ಕೆ ಆಗೋಲ್ದು, ಬಟ್ ಎಲ್ಲರೂ ಮಲಪ್ಸೋಕಾರ ಅಂತಾರೆ. ನಾವು ತೋರಿಸ್ಬೇಕು ಒಂದು ರಿಚ್ ಆಗಿ ಹೆಚ್ಚಾಗಿ. ಆವಾಗ ಬಂದಿದ್ದ ಐಡಿಯಾ ಹೆಲಿಕಾಪ್ಟರ್ ಅಂತೇಳಿ. ಏನೋ ಮಾಡ್ತೀವಿ ಯೂಟ್ಯೂಬ್ನಾಗ ಕ್ಯಾಮ್ರಾ ಇಡ್ತೀವಿ, ಅದು ಮಾಡ್ತೀವಿ, ಓಕೆ ನಾವು ಸಿನಿಮಾ ಕತೆ ಮಾಡೋಲ್ಲ, ಸೆಟಪ್ ಮಾಡ್ಕೊಂಡು ಪೂರ ಮಾಡ್ಕೊಂಡು ಅದು ಮಾಡಿದ್ವಿ. ಆವಾಗ ಅನಿಸ್ತಿ, ಓ ನಮ್ಮಂಥ ದಡ್ಡ ಯಾರಿಲ್ಲಪ್ಪ, ನಾವು ಸಿನಿಮಾ ಮಾಡ್ತೀವಿ ಅನ್ನೋದು ಒಂದು ಅಹಮ್ ಐತಲ್ಲ, ಅದು ಇಳಿದ್ಬಿಡ್ತೀರಿ. ಅದೊಂದು ಕಲಿಕೆಗೆ ನಾವು ಬಳಸಿದ್ದು ಕಂಟಿನ್ಯೂ ಸ್ಟುಡಿಯೋ. ನನ್ನನ್ನು ಇಷ್ಟಪಡತ್ತಿಲ್ಲ ಆ ಭಾಷೆನ, ಇಷ್ಟ ಪ್ರತಿಯೊಬ್ಬರು ಅಂತ ನಿಮ್ಮ ಭಾಷೆ ಭಾರಿ ಐತಲ್ಲ, ಅದು ಭಾರಿ ಐತಲ್ಲ, ನಾನು ತೊಗೊಂಡಿಲ್ಲ, ನಾನು ತೊಗೊಂಡದ. ಯೂಟ್ಯೂಬ್ ಅನ್ನೋದು ಹೇಗೆ ಅಂದರೆ ಅದೊಂದು ಅಲ್ಲಿ ಸಿಗೋವಂಥ ಕಾಂಟೆಂಟ್ ಅಂತ ಏನು ಹೇಳ್ತಾರೆ ತುಂಬ ವಾಸ್ಟ್ ಇರುತ್ತೆ, ಆ್ಯಂಡ್ ನಿಮ್ಮ ಕಾಂಟೆಂಟ್ನ ಇಷ್ಟಪಡೋ ನೋಡೋ ಜನರು ತುಂಬ ಜನ ಇದ್ದಾರೆ. ಅದರಲ್ಲಿ ಯಾವ ವಯಸ್ಕರರು ಜಾಸ್ತಿ ಅಂತ ನೀವು ಅನಲೈಸ್ ಮಾಡಿದ್ದೀರಾ? ಮೊದಲ ಹೆಂಗೈತೆ ರೀ, ಕಂಟೆಂಟ್ ಕೊಡೋದು ಅಷ್ಟೇ ಕೆಲಸ ನಮ್ಮದು. ನಾವು ಏನೋ ಒಂದು ತಲೆಯಾಗ ತೋಡಿಸ್ಬಿಡ್ತಿತ್ತು, ಅದನ್ನ ಬರಿತಿದ್ದೀವಿ, ಯಾಕೆ ಮಾಡ್ತಿದ್ವಿ, ಕೊಟ್ಬಿಡ್ತೀವಿ. ಹಂಗೆ ಮಾಡ್ತಾ 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 ಏನಾಯ್ತು, ಸ್ವಲ್ಪ ಮೆಚುರಿಟಿ ಅನ್ನೋದು ಬಂದ್ಬಿಡ್ತಾರೆ ರೈಟಿಂಗ್ ಒಳಗಾಯ್ತು ಅಥವಾ ಮೇಕಿಂಗ್ ಒಳಗಾಯ್ತು, ಎಲ್ಲದ್ರಾಗೂ ಬರ್ತದೆ ಕಲಿತ ಕಲಿತ. ಅವಾಗ ನಾನು ಅಲ್ಲಿ ಅನಲೈಸಸ್ ಹೇಳ್ತಾರೆ ಅದು ಯೂಟ್ಯೂಬ್ನಾಗ, ಯಾರು ನೋಡಕತ್ತಾರಪ್ಪ ನಿನ್ನ, ಇಂಥ ನೋಡಕತ್ತಾರ ನೋಡು, ಇಲ್ಲಿ ಯಾರು ನೋಡಕತ್ತಾರ ನೋಡು, ಈ ಏಜ್ದಾರ ನೋಡತ್ತಾರ ನೋಡು, ಅವೆಲ್ಲ ಬಂದ್ಬಿಡ್ತಾರೆ ಅದು ಆಟೋಮೆಟಿಕ್ ಓದ್ಬಿಡೋದು ಅನಲೈಸಸ್. ಅವಾಗ ನೋಡಿದಾಗ ಅಬೌಟ್ 25 ಇದ್ದವರು ಅಂದರೆ ಫ್ಯಾಮಿಲಿ ಆಡಿಯನ್ಸ್ ನಾನು ನೋಡತ್ತಾರ, ಓಕೆ. ಅವಾಗ ನಾನು ಅಂದ್ಕೊಂಡೆ ನಾನು ಇವ್ರು ನೋಡತ್ತಾರ, ಇವ್ರ ಸಂಬಂಧ ಏನು ಕೊಡತ್ತೀನಿ, ನನ್ನ ನೋಡಿ ನೋಡಕತ್ತಾರ, ಫ್ಯಾಮಿಲಿ ಕುಂತ್ಕೊಂಡು ನೋಡ್ಬೇಕು ವಿತ್ ಎಲ್ಲ ಇಡೀ ಫ್ಯಾಮಿಲಿ ಮೆಂಬರ್ಸ್, ಗಂಡ್ಮಕ್ಳು ಹೆಣ್ಮಕ್ಳು ಅಂತಲ್ಲ, ಸಣ್ಣ ಮಗು ಅಂತಲ್ಲ, ನೋಡಕತ್ತಿರ ಒಂಥರ ಫ್ಯಾಮಿಲಿ ಶೋ. ಅಲ್ಲಿ ಡಬಲ್ ಮೀನಿಂಗ್ ಇರಬಾರ್ದು, ಇದ್ರೂ ಲೈಟ್ ಆಗಿರ್ಬೇಕು, ಹೆಂಗಂದ್ರೆ ಅದು ಮುಜುಗರ ಪಡ್ಕೋಬಾರ್ದು ಅದನ್ನು ಅಂತ ಕೇಳಿದ್ರು, ಡಬಲ್ ಮೀನಿಂಗ್ ಅಂತ ಅನ್ನಂಗಿಲ್ಲ ಅದಕ್ಕೆ. ಆಮೇಲೆ ಬೈಗಳ ಇರಬಾರ್ದು, ಮೊದಲು ಸಿಕ್ಕಾಪಟ್ಟೆ ಬೈಗಳ ಬೈದಿದ್ದೆ, ಬೈಗಳ ಬೈದರೂ ಅದು ಬೈಗಳ ಅನಿಸಿರಬಾರ್ದು. ಕೆಲವರು ಅಂತಾರೆ ಗೊತ್ತಂದ್ರೆ ಈಗ ಸಿನಿಮಾ ಹಾಕ್ಬಿಡ್ತಾರೆ ಅದನ್ನು ಅಂತಾರೆ, ಒತ್ತಿ ಒತ್ತಿ ಅನ್ನಕ್ಕೋಬಾರ್ದು ರೀ ಅದನ್ನು, ನಾವು ಕೆಲವೊಂದಿಷ್ಟು ಅಂದ್ಬಿಡ್ತೇವೆ ಯಾವ ಮಗನ ಅಂತೇಳಿ ಅಂದ್ಬಿಡ್ತೇವೆ, ಅದು ಬೈಗಳ ಅನ್ಸಂಗ್ ನಮ್ಮ ಕಡೆ ಅದು ಅದೇನು ಏ ಹೊತ್ ಅಂತ ಒತ್ತಿ ಅಂತಿರಲಿಲ್ಲ, ಅದು ಬೈಗಳ ಆ್ಯಕ್ಚುಲಿ ನಮ್ಮ ಕಡೆ ಅದು ಬೈಗಳಲ್ಲ, ಫ್ಲೋ ಫ್ಲೋ ಅದು ಬಂದ್ಬಿಡ್ತಾರೆ ಅದು. ಹಂಗಿದ್ದಾಗ ಅದು ಬೈದರೂ ಬೈಗಳ ಅನಿಸ್ಬಾರ್ದು, ಏನೋ ಕೆಟ್ಟ ಪದ ಅಂತ ಅನಿಸ್ಬಾರ್ದು. ಅಂಥದನ್ನು ಕಂಟೆಂಟನ್ನು ಹುಡುಕಿ ಮಾಡಿದಾಗ ಈಗ ಹಬ್ಕೊಂದು ಕಬ್ಬದ ಕುರಿ ಅಂತ ಬಂತು, ಗುಲಾಬ್ ಜಾಮೂನ್ ಅಂತ ಬಂತು, ಆಮೇಲೆ ನಾ ಡ್ರೈವರ ನೀ ನನ್ನ ಲವರ್ ಅಂತ ಬಂತು, ನೆಕ್ಸ್ಟ್ ಏನ ನಾನು ಹುಚ್ಚ ಮಲ್ಯ ಅಂತ ಮಾಡೇನಿ ರೀ, ಪ್ಯಾಲ್ ಮಲ್ಯ ನನಗೆ ಒಂದು ಟೈಟಲ್ಸ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ, ಯಾರಿಗೆ ಚೂಸ್ ಮಾಡೋದಿದೆ ಹಿಂಗೆ ಈ ಥರ ಎಲ್ಲ ಟೈಟಲ್ ಇಡ್ಬೋದಾ ಅಂತ ಅನ್ಸುತ್ತೆ. ಕರೆ ಕರೆ ಎಲ್ಲರೂ ಇಡ್ತಾರೆ ರೀ, ಈಗ ಏನೋ ಲವ್ ಇವು, ಈಗ ನಾವೊಂದು ಏನೋ ಟೈಟಲ್ ಇಡ್ಬೇಕಂದ್ರೂ ಫಸ್ಟ್ಗೆ ನಾವು ಹುಚ್ಚ ಮಲ್ಯ ಅಂತ ಮಾಡಿದ್ದೀನಿ ರೀ, ಆಮೇಲೆ ಮಾನಗಿಡಿ ಮಲ್ಯ, ಹಾಂ ಅದೇ ಮಾನಗಿಡಿ ಮಲ್ಯ ಅಂತ ಮಾಡಿದ್ದೀನಿ ರೀ, ನನಗೆ ನಾನು ಬೈಕೊಂಡು ನಾನು ಟೈಟಲ್ ಇಟ್ಕೊಂಡೆ ಪೂರ. ಸಕ್ಕರಿ ಗೊಂಬಿ ಚೆನ್ನಾಗಿದೆ, ಸಕ್ಕರಿ ಗೊಂಬಿ ನಮ್ಮ ಫಸ್ಟ್ ಸಾಂಗ್ ರೀ, ಅದು ಫಸ್ಟ್ ಸಾಂಗ್ ಅದು, ಹೌದು ತುಂಬ ಕ್ಯೂಟ್ ಅಂತಾನು ಹೇಳ್ಬೋದು, ಡಿಫ್ರೆಂಟ್ ಆಗಿ ಏನು ಹೆಸರು ಅದ್ರದ್ದು ಒಂದು ಇದು ಏನಂತ ಮರಳಿ ಮನಸ್ಸಾಗಿದೆ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೇವ್ರಿ, ಅದು ಮಾಡಿದಾಗ ಚೆನ್ನಾಗಿ ರೀಚ್ ಆತ್ರಿ, ಅದು ಜನನೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಬಟ್ ಇನ್ನೊಂದು ಏನೊಂದು ಮಾಡ್ಬೇಕಂತಂದಾಗ ಓಕೆ ಮರಳಿ ಮನಸ್ಸಾಗಿದೆ, ಎಂಡ್ ಕೊಟ್ಟಿಲ್ಲ, 2 ಪಾರ್ಟ್ 2 ಮಾಡೋಣ, ಅದಕ್ಕೆ ಏನು ಮಾಡೋಣ, ಒಂದು ಸಾಂಗ್ ಮಾಡೋಣ, ಜನಪದ ಗಾಯಕ ಹಾಡ್ಬೇಕಂತ, ಪ್ಲಸ್ ಅಲ್ಲಿ ಬಳಸ್ತಕ್ಕಂಥ ನಮ್ಮ ಶಬ್ದಗಳು ಹೆಂಗದವು, ಕೆಲವೊಂದಿಷ್ಟು ಮುಜುಗರ ಪಡುವಂಥವ್ರು ಇರ್ತವೆ, ಇದು ಸಿನಿಮಾ ಥರ ಶಬ್ದ ಪ್ರಯೋಗ ಆಗ್ಬೇಕು ಅಲ್ಲಿ, ಬಟ್ ಜನಪದ ಅನಿಸ್ಬೇಕು, ಸಿನಿಮಾ ಥರ ಶಬ್ದ ಪ್ರಯೋಗ ಆಗ್ಬೇಕು, ಅದು ಜನಪದ ಗಾಯಕನ ಹಾಡ್ಬೇಕು ಅಂತೆಲ್ಲ ಮಾಡಿ ಅದು ಮ್ಯೂಸಿಕ್ ಮಾಡಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ರವಿಯನ್ನ ನಮ್ಮ ಡಿ ಜೆ ಮಾಡೋ ರವಿಯನ್ನ ಅಂತಾನ್ರಿ, ಅವ್ನು ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ಟ, ಬಟ್ ಅದು ಮಾಡ್ಬೇಕಾದ್ರೆ 7 ದಿನ ತೊಗೊಂಡಿವ್ರಿ ನಾವು ಟೈಮ್, ಅಂದ್ರೆ 3-4 ಜನರ ಕಡೆ ಹಾಡಿಸಿದ್ವಿ, ಅದನ್ನು ಬರಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ನಮ್ಗೆ. ಅವಾಗ ಎಲ್ಲ ಕುಂತು ಯೋಚನೆ ಮಾಡಿದಾಗ ಮಾಳು ನಿಪ್ನಾಳ್ ಅಂತೇಳಿ ನೀವು ಕೇಳಿರ್ಬೋದು ಸರ್, ನಾಡ್ರೈವರ ಸಾಂಗ್, ಹಾ ಹಿತ್ತಲ ಕಕ್ಕರಿ ಬೇಡ ಮಾವ, ಮಿಲಿಯನ್, ಹಾ ಇವೆಲ್ಲ ಬರೋಕಿಂತ ಮುಂಚೆ ಅವ್ರ ಕಡೆ ಹಾಡಿಸಿದ್ದು ಸಕ್ಕರೆ ಗುಂಬಿ ಸಾಂಗ್, ಅವ್ರ ಕಡೆ ಹಾಡಿಸಿದಾಗ ಏನಿಸ್ತಿ ಓಕೆ ಇದು ಏನೋ ಚಂದ ಅನ್ಸಾಗತ್ತಿ, ಬಟ್ ಇದನ್ನ ಹೆಂಗೆ ಬರಿಬೇಕು ಸಾಂಗ್, ಓಕೆ ಅದ್ರಾಗ ಪ್ರಿಯ ಅದಳ ಡಿಂಪಲ್ ಗಲ್ಲ ನೋಡಿದ ಮ್ಯಾಗ ಹಿಂಗೆಲ್ಲ ಅದಾವ್ರಿ, ಅಂದ್ರೆ ಅವ್ರ ಮ್ಯಾಗ ಬರೋಂಥ ಸಾಂಗ್ ರೀ ಅದು ಸಕ್ಕರೆ ಗೊಂಬೆ ಅಂತ, ಅವ್ರ ಪ್ರೊಫೈಲ್ದಾಗ ಯಾವ್ದು ನೋಡಿದ್ರೆ ಅಲ್ಲಿ ಸಕ್ಕರೆ ಗೊಂಬೆ ಅಂತ ಹಾಕೊಂಡಿದ್ದಾರೆ ಇವ್ರಿ, ಒಳ್ಳೆ ರೀಚ್ ಕೊಡ್ತೀರಿ, ಭಾಳ ಖುಷಿ ಆಯ್ತು ಸಾಂಗ್ ಮಾಡಿದ್ದಕ್ಕೂ, ಜನ ಭಾಳ ಅಪ್ರಿಸಿಯೇಷನ್ ಮಾಡಿದ್ರೆ ಅದಕ್ಕೆ. ಆಮೇಲೆ ಸಣ್ಣ ಪುಟ್ಟ ಸಾಂಗ್ಸ್ ಮಾಡಾಗತ್ತೆ, ಫಸ್ಟ್ ಸಾಂಗು ಹಿಟ್ ಸಾಂಗು. ಆ್ಯಂಡ್ ನೀವು ಹೇಳ್ದಂಗೆ ಅವ್ರ ವಾಯ್ಸ್ ತುಂಬಾ ಒಂಥರ ಈಗ ಇವ್ರದೇ ಇದು ಅಂತ ಕಂಡುಹಿಡಿಯೋ ಥರ ಇದೆ ಧ್ವನಿ. ಅದಕ್ಕಂತ ಏನು ಮಾಡಿದ್ ಗೊತ್ತಂದ್ರೆ, ನಾನು ಈಗ ನೆಕ್ಸ್ಟ್ ಒಂದು ವೆಬ್ ಸೀರೀಸ್ ಮಾಡಿದಾಗ ನೀವು ಏನೇ ಅಂದ್ರೆ ಒಂದು ಪಾಯಿಂಟ್, ಅವ್ರು ಜಸ್ಟ್ ಎಲ್ಲಿ ಆದ್ರೂ ಇದು ಪ್ರಿಯಾಂದ ವಾಯ್ಸ್ ಅನ್ನೋ ಹಂಗೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಏನೋ ಅಂತಂದ್ರೆ,
ಸರ್ ಎಲ್ಲರೂ ಹಂಗೆ ಅನ್ಕೊಂಬಿಟ್ರೆ ಪ್ರಿಯಾನ ಅಂತ ಅನಿಸಿರ್ಬಾರ್ದು ನನ್ನ ನೆಕ್ಸ್ಟ್ ವೆಬ್ ಸೀರೀಸ್ ನಂದು ಇದು ಶಾರ್ಟ್ ಫಿಲ್ಮಿಗೆ ಏನು ಮಾಡ್ಬೇಕು ಸರಿ ಯಾಕೆ ಮುಖ್ಯ ಮಾಡ್ಬಿಡ್ತೀನಿ ನಾ ಮುಖ್ಯ ಮಾಡಿಬಿಟ್ರಿ ಪ್ರಿಯಾನ ಧ್ವನಿಕ್ಕೆ ಎಲ್ಲೆಲ್ಲೇ ಕನೆಕ್ಟ್ ಆಗಬಾರ್ದು ಏನೇನೋ ಮಾಡಿ ಬಂದಾರ ಕೆಲವೊಂದಷ್ಟೇ ಭಾರಿ ಹಿಟ್ ಶಾರ್ಟ್ ಫಿಲ್ಮ್ ಮಾಡ್ರೆ ಅಲ್ಲಿ ಎಲ್ಲಿ ಲಿಂಕ್ ಆಗಬಾರ್ದನ್ನ ಏನು ಮಾಡ್ಬೇಕು ಮುಖ್ಯ ಮಾಡ್ಬಿಡ್ತೀನಿ ಮಾಡಿದ್ರೆ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿರಿ ಅವಾರ್ಡ್ಸ್ ಮುಂದೆ ಮಾಡಿದ್ದೆ ಒಳ್ಳೆ ಅದು ಅಂದರೆ ಅದು ಎಂತಾರೆ ನಿರ್ದೇಶಕರು ಅಥವಾ ಯಾರು ಬರೀತಾರೆ ಅವರ ಒಂದು ಜಾಣ್ಮೆ ಅಂತ ಹೇಳ್ಬೋದು ಈ ಥರನೂ ಮಾಡಿ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ಇರುತ್ತಲ್ಲ ಅದು ಬಹಳ ನೀವೀಗ ಅವ್ರ ಹೆಸರು ಹೇಳ್ತಿದ್ರಿ ಪ್ರಿಯಾ ಸವದಿ ಅವರು ಹಾಗೆ ಅಮೃತಾ ಕಾಳೆ ವನು ಪಾಟೀಲ್ ಇವ್ರ ಒಂಥರ ತುಂಬ ಪ್ರತಿಭಾನ್ವಿತ ಕಲಾವಿದರು ಅಂದರೆ ನಮಗೆ ಅವರ ಪರಿಚಯ ಆಗಬೇಕಿತ್ತು ಈ ಥರ ನಟಿಯರಿದ್ದಾರೆ ಅಂದರೆ ಆ ಶೈಲಿಗೆ ಅಂತ ಬಂದರೆ ಈಗ ಎಲ್ರಿಗೂ ಅವರೇ ಫಸ್ಟ್ ಹೊಳೆಯೋದು ಇವ್ರು ಬಿಟ್ಟು ಸಖತ್ತಾಗಿ ಮಾಡ್ತಾರಪ್ಪ ಅಂತ ತುಂಬ ಇಷ್ಟಪಟ್ಟು ಜನ ಅವರನ್ನೆಲ್ಲ ನೋಡ್ತಾರೆ ಹೇಗೆ ಇಂಥ ಒಂದು ಪ್ರತಿಭಾವಂತ ಹುಡುಗಿರ್ನ ನೀವು ಅಂದರೆ ನಮಗೆ ಪರಿಚಯ ಮಾಡೋದಕ್ಕೆ ನಿಮಗೆ ಅವರು ಹೇಗೆ ಪರಿಚಯ ಆಗಿತ್ತು ಇದಕ್ಕೆ ನಮ್ಮ ಅದೃಷ್ಟ ಅಂತಾರೆ ರೀ ಯಾಕಂದ್ರೆ ಆ್ಯಕ್ಟಿಂಗ್ ಮಾಡೋರು ಭಾಳ ಮಂದಿ ಸಿಗ್ತಾರೆ ರೀ ಬಟ್ ಕತೆನ ಅರ್ಥ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋರು ಭಾಳ ಕಡಿಮೆ ಇತ್ತಿತ್ತಲಾಗ ಏನಾಗ್ಬಿಟ್ಟತಿ ರೀ ಮೊದಲು ಅಂಜಂಜಿ ಬರ್ತಿದ್ರು ರೀ ಈಗ ಬರ್ತಾರೆ ಫಸ್ಟ್ ಕೇಳೋದು ಪೇಮೆಂಟ್ ಎಷ್ಟು ಕೊಡ್ತೀರಿ ನೆಕ್ಸ್ಟ್ ಕೇಳ್ತಾರೆ ಕತ್ತಿ ಏನೈತೆ ಅಂತ ಕೇಳಲ್ಲ ಯಾವ ಡ್ರೆಸ್ ಹಾಕೊಂಡ್ಬರ್ಬೇಕು ಯಾವ ಡ್ರೆಸ್ ತರಬೇಕು ಕತ್ತಿ ಏನೈತೆ ಅಂತ ಕೇಳ್ರಿ ನಾನು ಯಾವ ಥರ ಆ್ಯಕ್ಟ್ ಯಾವ ಥರ ಇರ್ಬೇಕ್ರಿ ಹಾಂ ಯಾವ ಥರ ಇರ್ಬೇಕ್ರಿ ಮೊದಲು ಅದನ್ನು ಕೇಳ್ರಿ ಆನ್ಲೈನ್ ಕೇಳ್ರಿ ಆಮೇಲೆ ಪ್ರಿಪೇರ್ ನೀವು ಆಗ್ಬಿಡ್ತಾರೆ ಫಸ್ಟ್ ಇವ್ನು ಎರಡು ಕೇಳಿ ಆಮೇಲೆ ಬಂದು ಸರ್ ಸ್ಕ್ರಿಪ್ಟ್ ಅಂತ ಆಮೇಲೆ ಅನ್ನಕೊಬಿಡ್ರಿ ಸ್ಪಾಟಿಗೆ ಬಂದಾಗ ಅದನ್ನ ಬಿಫೋರ್ ಕೇಳ್ಬಿಟ್ರೆ ಅದೊಂಥರ ನಿಮಗೂ ಖುಷಿ ಇರುತ್ತೆ ನನಗೂ ಖುಷಿ ಇರುತ್ತೆ ಇವ್ರು ಏನು ಮಾಡ್ತಿದ್ದಾರೆ ಈಗ ಅಮೃತ ಕಾಳೆ ಅವರು ಪ್ರಿಯಾ ಅವರು ವನು ಪಾಟೀಲ್ ಮತ್ತು ನಮ್ಮ ರೇಣುಕಾ ಅಂತಿದಾರೆ ರೀ ಅವ್ರೇನು ಮಾಡ್ತಾರೆ ಬಂದು ಮೊದಲು ಕ್ಯಾರೆಕ್ಟರ್ ಕುಂದಿರ್ತಾರೆ ಅವ್ರು ನನಗೆ ಕೇಳಂಗಿಲ್ಲ ಬಹುಶಃ ನಮ್ಮ ಹುಡುಗರಿಗೆ ಏನು ಬರ್ತಾರೆ ಸಾವುಕಾರ ಅದು ಹೆಂಗೈತಿ ಏನು ಏನು ರಿಯಾಕ್ಟ್ ಮಾಡ್ತದೆ ಪಾತ್ರ ಅವರೆಲ್ಲ ಚರ್ಚೆ ಮಾಡೋದು ಚಾಲು ಮಾಡ್ತಾರೆ ಈ ಸಲ ನೀನು ಮೂಕಿ ಪಾತ್ರ ಬರ್ದಾನ ಈ ಸಲ ನಿನಗೆ ಪೂರ ರೌಡಿ ಪಾತ್ರ ಬರ್ದಾನ ಎಲ್ಲ ಅವರು ಡಿಸ್ಕಷನ್ ಚಲೋ ಬಿಡ್ತಾರೆ ಪೂರ ಅಂದರೆ ಟೀಮ್ ಜೊತೆ ಟೀಮ್ ಆಗಿದ್ದು ಬಿಡ್ತಾರೆ ಆ್ಯಕ್ಚುಲಿ ಹಾಂ ನಾನು ಸಪ್ರೇಟು ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋಕೆ ಬಂದಿದ್ದು ನಂದು ಇಷ್ಟ ನೋ ಹಂಗೆ ಅಂದ್ಬಿಟ್ರೆ ಏನಾಗುತ್ತೆ ರೀ ಆ ಒಳಗಿರೋ ಅಂಜಿಕೆ ಆ್ಯಕ್ಟಿಂಗ್ ಮಾಡಿಸ್ಕೊಡಂಗಿಲ್ಲ ಅದು ನೀವು ಟೀಮನ್ನು ಭಾಳ ಆ್ಯಸ್ ಅ ಟೀಮ್ ಮೆಂಬರ್ ಆಗಿದ್ಬಿಟ್ರೆ ಅಂದ್ರೆ ಫ್ರೀ ಅಲ್ಲಿ ಕ್ಯಾಮ್ರಾ ವರ್ಕ್ ಮಾಡವ ಚಲೋ ಬಂದಿಲ್ಲ ಇನ್ನೊಂದು ತೋ ಹಿಂಗೆ ಅಂತಾನೆ ರೀ ಅದೇ ಮೇಡಮ್ ಇನ್ನೂ ಸ್ವಲ್ಪ ಚಲೋ ಬಂದಿಲ್ವಾ ಇಲ್ಲ ಇಲ್ಲ ಓಕೆ ಓಕೆ ಹಿಂಗೆ ಬಂದ್ಬಿಡ್ತಾವ್ರಿ ಆಟೋಮೆಟಿಕ್ ಹಿಂಗೆ ಹಿಂಗೆ ಅವರೆಲ್ಲ ಈಗ ಏನು ಅದರಲ್ಲ ರೀ ಅವ್ರು ಅಷ್ಟು ಮಾಡಿದ್ದೇ ಇದ್ದಾರೆ ಆ್ಯಕ್ಟಿಂಗನ್ನು ನಾವೇನು ಮಾಡ್ತೀವಿ ಹಾಂ ಶಾರ್ಟ್ ಓಕೆ ಅವ್ರೇನಂತಾರೆ ಸರ್ ಯಾಕೋ ಸರಿ ಬಂದಿಲ್ಲ ಅಂತ ಅನ್ಸುತ್ತೆ ಇನ್ನೊಮ್ಮೆ ತೊಗೋತೀರನ್ನು ಅಂತಾರೆ ಅವ್ರು ಅಣ್ಣ ಅಲ್ಲಿ ಬಂದದ್ರೆ ಏನು ಮಾಡವ್ರೆ ಸರ್ ಪ್ಲೀಸ್ ತೊಗೊರಲ್ಲ ಇನ್ನೊಮ್ಮೆ ಯಾರ ಕಂಪೇರ್ ಮಾಡಿರಿ ಆಮೇಲೆ ಹಾಕ್ರಿ ಹಂಗಂತಾರೆ ಹಂಗಂದಾಗ ನಮಗೆ ಅನ್ಸುತ್ತೆ ನಾನೇನೇ ಮಿಸ್ಟೇಕ್ ಮಾಡಿರಿ ಯಾಕೆ ಒಂದು ತಲೆ ಮಾಡೋ ಮಿಸ್ಟೇಕ್ ಭಾಳ ಭಾಳ ಇರ್ತಾವೆ ರೀ ಇನ್ನೊಬ್ರು ಅಬ್ಸರ್ವ್ ಮಾಡ್ತಾರಲ್ಲ ಅದನ್ನು ಖಂಡಿತ ಹಾಂ ಆ ಥರ ಮಾಡಿದಾಗ ಅವ್ರು ಗೆದ್ದಿದ್ದು ಅದರಿಂದ ರೀ ನನ್ನಂತೆ ಕಷ್ಟ ಆ್ಯಕ್ಟಿಂಗ್ ಮಾಡಿದ್ರು ಅಂತಲ್ಲ ಅವ್ರು ಎಲ್ಲಿ ಹೋದರೂ ಅದೇ 100% ಕೊಟ್ಟರೆ ಅದಕ್ಕೆ ಅವ್ರಿಗೆ ರೀಚ್ ಆಗ್ಯಾರ ನೀವು ಹೇಳ್ದಂಗೆ ಸರ್ ಆಸಕ್ತಿ ಅನ್ನೋದು ಏನಂತಾರೆ ಹೇಗೆ ಪಾತ್ರದ ಮೇಲೆ ಹಾಗೆ ಕಥೆ ಮೇಲೆ ಇರೋದು ತುಂಬ ಮುಖ್ಯ ಆಗುತ್ತೆ ಆವಾಗ ಬಹುಶಃ ನಟನೆಯಲ್ಲಿ ನಾವು ಇನ್ನೂ ಹೆಚ್ಚು ಕೊಟ್ಟು ನಮ್ಮ ಕಡೆಯಿಂದ ಇನ್ನೇನಾದ್ರು ಕೊಡಬಹುದಾ ಈ ಪಾತ್ರಕ್ಕೆ ಅನ್ನೋ ಒಂದು ಭಾವನೆ ಬರುತ್ತೆ ನಿಜವಾಗ್ಲೂ ಸಾಕಷ್ಟು ಸರಣಿಗಳನ್ನ ಮಾಡಿದ್ದೀರಾ ನೀವು ನಿಮಗೆ ತುಂಬ ಮನಸ್ಸಿಗೆ ಹತ್ತಿರವಾದದ್ದು ಅಥವಾ ಬರೆಯುವಾಗ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ರೇನೋ ಆದರೆ ಬರೆದ ನಂತರ ಈ ಥರ ರೆಸ್ಪಾನ್ಸ್ ಬಂದಿದ್ದಿರಬಹುದು ಸುಮಾರು ನಿಮಗೆಲ್ಲವೂ ತುಂಬ ಹತ್ತಿರವಾಗಿರುತ್ತೆ ಮನಸ್ಸಿಗೆ ಒಂದು ತುಂಬ ವಿಶೇಷ ಅನ್ನೋದಿದ್ರೆ ವಿಶೇಷ ಅಂತಂದ್ರೆ ಇದು ಭಾರಿ ಇದು ನನಗೆ ಅಂತಿಲ್ಲ ಬಟ್ ಭಾರಿ ಖುಷಿ ಎಲ್ಲನೂ ಖುಷಿ ಪಟ್ಟ ಮಾಡಿದ್ರು ಕೆಲಸ ಬಟ್ ಖುಷಿ ಕೊಟ್ಟಿದ್ದು ಎಲ್ಲ ಅದಾವ್ರಿ ಆದ್ರೆ ಖುಷಿ ಕೊಡ್ಲಾರ್ದಲ್ಲ ಯಾವ ನೆನಪಿರ್ತಾವ ಖುಷಿ ಕೊಟ್ಟಿದ್ದು ನೆನಪಿರಂಗಲ್ಲ ರೀ ಖುಷಿ ಕೊಡೋದು ಹೊಡೆದತ್ತೆ ನೆಕ್ಸ್ಟ್ ನಿಮ್ಗೆ ಖುಷಿ ಬರುತ್ತೆ ಅಂತೇಳಿ ಬಟ್ ಅದು ಖುಷಿಯಿಂದ ಮಾಡಿದ ಕೆಲಸ ಇದು ಭಾರಿ ಮಾಡ್ತಾನೆ ಅಂದಿದ್ದು ಅಲ್ಲೇನು ಅಪ್ಸೆಟ್ ಮಾಡತ್ತಲ್ಲ ಅದು ತಲೆ ಉಳ್ಕೊಂಡ್ಬಿಡ್ತೀರಿ ಅಂತ ಭಾಳ ಆಗ್ಯಾವ್ರಿ ಆ್ಯಕ್ಚುಲಿ ಬಟ್ ಉಳ್ಕಿದ್ದೆಲ್ಲ ಖುಷಿ ಅವ್ರಿ ಬಟ್ ಹಾಗಾದ್ರೂ ಸಹ ಅದರಿಂದ ನಮ್ಗೆ ಏನೋ ಒಂದು ಕಲಿಯಕ್ಕೆ ಸಿಗುತ್ತೆ ಹಾಂ ನಾವೊಂದು ಸುದ್ದಿಗೆ ಸಿಹಿ ಅಂತ ಮಾಡಿದೀವ್ರಿ ಅದು ಈಗ ರೇಪ್ ಬಗ್ಗೆ ಅದ್ರ ಬಗ್ಗೆ ನಡೀತಲ್ಲ ರೀ ಆ ಟೈಮ್ನಾಗ ಏನೋ ಒಂದು ಜನಕ್ಕೆ ರೀಚ್ ಮಾಡ್ಬೇಕಂತೇಳಿ ಅದು ಮಾಡಿ ಸುದ್ದಿಗೆ ಸಿಹಿ ಅಂತೇಳಿ ನಮ್ಮ ಸೆಂಟ್ರಿ ಮೇಸ್ ಇರ್ತಾನ ಸುದ್ದಿಗೆ ಇರತೈತಿ ಮರ್ಡರ್ ಆಗೈತೆ ಅದು ಸುದ್ದಿಗೆನ ಅದು ಕಾಯ್ದೆ ಅಂತೇಳಿ ಮಾಡಿದ್ವಿ ಬಟ್ ಅದು ಏನಂದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ರೀ ಅದು ಮತ್ತು ಗಜೇಂದ್ರ ಗಡ ಅಂತ ಮಾಡಿದ್ವಿ ಅದನ್ನು ಹೇಳ್ತೀನಿ ನೋಡಿರಿ ಅದು ಆಗಲಿಲ್ಲ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಬಟ್ ಅಂದ್ಕೊಂಡಿದ್ದೀವಿ ಹಿಂಗೆ ಬರಬೇಕಿದೆ ಅಂತೇಳಿ ಬಟ್ ನಮ್ಮ ಕಡೆಯಿಂದ ಅದನ್ನು ಔಟ್ಪುಟ್ ತೆಗಿಯೋಕ್ಕಾಗಲಿಲ್ಲ ಹಿಂಗಾಗಿ ಅಂಥವು ನೆನಪದವು ರೀ ಬಟ್ ಉಳಿಕೆದೆಲ್ಲ ಎಲ್ಲವೂ ಈಗ ನಾನು ನಿಮ್ಮ ಒಂದು ಯೂಟ್ಯೂಬ್ ಅಂದರೆ ನಿಮ್ಮ ವೆಬ್ ಸೀರೀಸ್ ಅಥವಾ ಶಾರ್ಟ್ ಫಿಲಮ್ ಎಲ್ಲ ಏನೇನಿರುತ್ತೆ ಅದರಲ್ಲಿ ಈ ಹೆಣ್ಮಕ್ಳು ಪಾತ್ರ ವಹಿಸಿರೋರ ಬಗ್ಗೆ ಮಾತಾಡಿದೆ ಸಾಕಷ್ಟು ಜನ ಹುಡುಗರು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಆ್ಯಕ್ಟರ್ಸ್ ಇರಬಹುದು ಅಥವಾ ಟೆಕ್ನಿಷಿಯನ್ಸ್ ಆಗಿ ಯಾರ್ಯಾರು ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ ಟೆಕ್ನಿಷಿಯನ್ ಅಂತಂದ್ರೆ ನಮ್ಮ ಸುನಿಲ್ ಮರಡಿ ಅಂತಾರೆ ರೀ ಅವ ಡಿ ಓ ಪಿ ಕ್ಯಾಮ್ರಾ ಅವ್ರ ಕಾಯ್ತಿಂಗ್ ಅವನಂಗೆ ಯಾರು ಮಾಡೋಕ್ಕಾಗಲ್ಲ ರೀ
ಎಷ್ಟು ಸ್ಪೀಡ್ ಅದಾನಂದ್ರೆ ಮನುಷ್ಯ ಮೊದಲೆಲ್ಲ ಸ್ಲೋ ಇದ್ದ, ಬಯಸ್ಕೋತಿದ್ದ, ಬಯಸ್ಕೊಂತರು ನಾನು ತಡ್ಕೊಂಡು ತಿದ್ಕೊಂಡು ಎಲ್ಲ ಮಾಡ್ಕೊಂಡೆ. ಈಗ ನನಗೆ ಭಯಂಗ ಆಗ್ಬಿಟ್ಟಂತೆ ಪೂರ್ವ ಆ ಲೆವೆಲಿಗೆ ವರ್ಕ್. ಅಣ್ಣ ಪ್ರೇಮ್ ಸರಿ ಬರ್ತಾ ಇಲ್ಲ, ಈ ಕಡೆ ಬಾ ಹೈಟ್ ಬಿಡಾಗತ್ತೆ, ಈ ಕಡೆ ಸರಿ ಸ್ವಲ್ಪ ವೈಡ್ ಇಡು, ವೈಡ್ ಇಟ್ರೆ ನೀ ಕಾಣೋದೇ ಇಲ್ಲ. ಅಲ್ಲಿ ಇಟ್ರೆ ನೋಡು, ನಾ ಹೇಳ್ತೀನಲ್ಲ ಸರಿ ಹೋಗೋದಲ್ಲಿ ಕಾಣೋ ಅಲ್ಲಿ ನೋಡು, ಹಂಗಾರೆ ನಿಂದ ಏನೈತೆ ಅಂದೇಳು ಅಲ್ಲಿ ಆ ಲೆವೆಲಿಗೆ ಬೆಳೆದ್ಬಿಟ್ಟು ನೋಡಿ. ನೆಕ್ಸ್ಟ್ ನಮ್ಮ ಕಿರಣ್ ಅಂತದನ್ ರೀ, ಅವ ನನ್ನ ಕತೆ ಬರೀ ಮುಂದಾಗ ಯಾವಾಗ ನನ್ನ ಪಾರ್ಟ್ನರ್ ಆಗಿರ್ಬೇಕು ರೀ ಅವ ಕಿರಣ್ ಅಂತೇಳಿ. ನೀವು ಅಗ್ರಿಕಲ್ಚರ್ ಆಫೀಸರ್ ನೋಡಿರ್ಬೋದು, ಅದ್ರಾಗ ಎ ಬಿ ಡಿ ಕ್ಯಾರೆಕ್ಟರ್ ಅಂತ ಇರುತ್ತೆ. ಹಿಂಗೆ ಒಟ್ಟು ಈ ಥರ ಇದ್ದಾಗ ನಮ್ಮ ಯಾರು ನಮ್ಮ ತಮ್ಮ ಎಡಿಟರ್ ಅದನ್ ರೀ, ಆಮೇಲೆ ನಾಗರಾಜ್ ನಿಲುಗಲ್ ಅಂತದನ, ಇವೆಲ್ಲ ನನ್ನ ಟೀಮ್. ಪ್ಲಸ್ ಇನ್ನೊಬ್ಬ ಪ್ರಕಾಶ್ ಅಂತ ಅದನ್ ರೀ. ಮತ್ತು ಇವರು ನಾಟಕ ಡ್ರಾಮಾ ಆರ್ಟಿಸ್ಟ್ ಅದಾರೆ ರೀ, ಮಾಂತೇಶ್ ಅನ್ನ ತಾಳಿಕೋಟಿ, ಹರೀಶನ ಹಿರಿಯೂರು, ಆಮೇಲೆ ರೇಣು ಅಕ್ಕ, ಇವರೆಲ್ಲ ಅದಾರೆ ರೀ. ಇವು ಅಂದ್ರೆ ಏನು ಇಷ್ಟೆಲ್ಲ ಮಂದಿ ವರ್ಕ್ ಮಾಡಿದಲ್ಲ ಇವತ್ತು ಮಲೆ ಬಗ್ಗೆ ಕೊಟ್ರಿ. ಖಂಡಿತ ಖಂಡಿತ ಸರ್, ಅದೇ ಎಲ್ಲರೂ ಸರಿಯಾದ ಸಮಯದಲ್ಲಿ ಸೇರ್ಬೇಕಂತ ಇರುತ್ತೆ ಒಂದು ಒಳ್ಳೆ ಟೀಮ್ ರೀ. ಅದೇನಂದ್ರೆ ಯಾರನ್ನು ತೆಗಿಯಂಗಿಲ್ಲ, ಯಾರ್ದು ಇವ್ರು ಇದ್ರೆ ಇವ್ರು ಇರ್ಲಿಕ್ಕಂದ್ರೆ ಈ ಪ್ರಶ್ನೆ ಬರಂಗಿಲ್ಲ ರೀ, ಇವ್ರು ಇದ್ರನ್ನ ನನ್ನ ಟೀಮ್ ಆದಪ್ಪ ಅಂತೇಳಿ ತುಂಬ ಖುಷಿಯಾಗುತ್ತೆ. ಹಾಗೆ ನಾನು ನೀವು ಈ ಆಲ್ಬಮ್ ಸಾಂಗ್ಸ್ಗಳೆಲ್ಲ ಏನು ಅಂದರೆ ಅಂದರೆ ಎಸ್ಪೆಷಲಿ ಈ ಆ ಭಾಗದ ಒಂದು ಜನಪದ ಹಾಡುಗಳಿರ್ಬೋದು ಅಥವಾ ಅದರದೇ ಒಂದು ಶೈಲಿಯ ಹಾಡುಗಳಿರುತ್ತಲ್ಲ ಅದೆಲ್ಲ ಇವಾಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾ ಇದೆ. ಹೇಗೆ ಅಂದರೆ ಅದನ್ನು ತುಂಬ ದೊಡ್ಡ ಕಮರ್ಷಿಯಲ್ ಫಿಲಮ್ಗಳಲ್ಲೂ ಆ ಹಾಡನ್ನ ಹಾಕೋತಾರೆ. ಅಂದರೆ ಅದೇ ಸಪ್ರೇಟ್ ಹಿಟ್ ಆಗಿರುತ್ತೆ, ಸಿನಿಮಾನೇ ಒಂದು ಹಿಟ್ ಆದರೆ ಹಾಡೇ ಒಂದು ಹಿಟ್ ಆಗಿರುತ್ತೆ. ಹೇಗೆ ಅನಿಸುತ್ತೆ ಅಂದರೆ ಈ ಒಂದು ಬರೀ ಉತ್ತರ ಕರ್ನಾಟಕದ ಹಾಡು ಅಂತ ಇರೋದು ಇವಾಗ ಕನ್ನಡ ಚಿತ್ರರಂಗದ ಹಾಡಾಗಿರುತ್ತಲ್ಲ, ಅದಕ್ಕೊಂದು ನಮ್ಮ ಜಾನಪದ ಗಾಯಕರದ ಕೊಡುಗೆ ಭಾಳ ಐತ್ರಿ. ಹೆಂಗಂದ್ರೆ ಜಾನಪದನ ಅವಾಗ ಕ್ಯಾಸೆಟ್ನ ಕೇಳಿದ್ರಿ ಹೆವಿ, ಈಗ ಶಬ್ಬೀರ್ ಡಾಂಗೆ ಸರ್, ಎಚ್ ಪಿ ಪರೀಟ್ ಸರ್, ಆಮೇಲೆ ಭಾಳ ಜನ ಅದಾರ ರೀ, ಹಲವಾರು ಜಾನಪದ ಕಲಾವಿದರದಾರ. ಅವ್ರು ಹೆಂಗಂತಂದ್ರೆ ಅವರು ಹಾಡುಗಳು ಹೆಂಗಿದ್ವು ಅಂದ್ರೆ ರೀ, ಕ್ಯಾಸೆಟ್ ಹಾಕಿ ಮನ್ಯಾಗ ಎಲ್ಲರೂ ಕೇಳಿದ್ರು. ಏನಂದ್ರೆ ಈಗ ನಮ್ಮ ಶಬ್ಬೀರ್ ಡಾಂಗೆ ಸರ್ದು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಸಾಂಗ್ ಬರ್ತಾವ್ರಿ, ಅಂಥವೆಲ್ಲ ಕೇಳಿದಾಗ ಆರಾಮ್ ಕೇಳಿ ಮಜಾ ಮಾಡೋರು. ಬಟ್ ಇತ್ತಿತ್ತಲಾಗಿ ಏನಾಗ್ಬಿಡುತ್ತೆ, ಇದು ಡಿಜಿಟಲ್ ಮೀಡಿಯಾ ಬಂದ ಮ್ಯಾಗ ಅಲ್ಲಿ ಒಂದು ಸ್ವಲ್ಪ ಹುಡುಗರು ಯಂಗ್ ಬ್ಲಡ್ ಬಂದ್ಬಿಡ್ತಾರೆ, ನಾ ಬಡಿತೀನೇನೋ ಹೊಡಿತೀನೇನೋ ಹಾಡಿನ ಮೂಲಕ ಹೇಳ್ಬಿಡುದು. ಲವರ್ ಕೈ ಕೊಟ್ಟಾಗ ಅಕ್ಕಿಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಅದನ್ನು ಹಡ ಮಾಡಿಬಿಡುದು. ಈ ಥರ ಮಾಡಿದಾಗ ಜನಪದ ಸ್ವಲ್ಪ ಅಲ್ಲಿ ಮಿಸ್ ಆದ್ರಿ, ಮತ್ತೆ ಒಂದಿಷ್ಟು ಅಪ್ಡೇಟ್ ಬಂದ್ರಿ ಹುಡುಗರು. ಅವ್ರೇನು ಮಾಡಿದ್ರೆ ಬೇಡ ಬೈಯ್ದು ಬೇಡ ಅನ್ಬೇಡ, ಅದನ್ನು ಹೇಳೋನು ಕರೆಕ್ಟಾಗಿ ಕುಣಿಬೇಕು. ಅದು ಫೀಲಿಂಗ್ಗಳು ನಮ್ಮ ಸಾಂಗ್ ಯಾರು ತಗೋತಾನೆ ರೀ, ಅಳ್ಳು ಸಾಂಗಿಗೆ ಕುಣಿತೀವಿ ನಾವು, ಅಷ್ಟು ಡಿಜೆ ಆಗ್ತಾರೆ ಅಷ್ಟು ಮಜಾ ಇರ್ತವೆ. ಹೌದು, ಹಂಗೆ ಹೆಂಗೆ ಕುಣಿತಾಳು ಕುಣಿತಾಳು, ಬಟ್ ಕೈ ಕೊಟ್ಟು ಹೋಗಿರ್ತಾಳೆ ಆ್ಯಕ್ಚುಲಿ ಆ ಸಾಂಗ್. ನಾ ಡ್ರೈವರ ಓದ್ ಹೋಗಿರಲ್ಲ, ಯಾಕಂದ್ರೆ ಕೈ ಕೊಟ್ಟು ಹೋಗಿರ್ತಾವಲ್ಲ ಸಾಂಗ್ ನಾವು, ನೀವು ಪೂರ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಏನು ಬರಲ್ಲ ಎಂಟರ್ಟೈನ್ಮೆಂಟ್ ಮನಸ್ಸಿನಾಗ ಒಂದು ಇದು. ನೀವು ಲಿರಿಕ್ಸ್ ಹಾಕೋಬೇಡ್ರಿ, ಏನು ಹಾಕೋಬೇಡ್ರಿ, ಸುಮ್ಮನೆ ಎಸ್ ಎಸ್ ನೀವು ಬೇಕಾದ ಸಾಂಗ್ ಕೇಳ್ರಿ, ಅದೊಂಥರ ಜೋಶ ಇರತೈತಿ. ನಮ್ಮ ಕಡೆ ಫೀಲಿಂಗ್ ಕಡಿಮೆ. ಯಾಕೆ ಫೀಲಿಂಗ್ ಕಡಿಮೆ ಅಂದ್ರೆ ಸಂಸಾರದಾಗ ರಗಡ ನೋವು ಸಾರಿ ಒಟ್ಬಿಟ್ಟಿರ್ತೀರಿ ಅಂಥದ್ರಾಗ, ಮತ್ತು ಸಾಂಗ್ನು ಫೀಲಿಂಗ್ ಆದರೆ ಅದು ಹಂಗೆ ಇರಂಗಿಲ್ಲ ರೀ. ಅವಾಗ ಏನು ಮಾಡ್ಬಿಡ್ತಾರೆ, ಹಾಕಿಬಿಡೋದು ನಿಮಿಷನ್ ಟ್ಯಾಕ್ಟರ್ದಾಗ ಹೊಂಟ್ರು, ಅದು ಏನು ಗೊತ್ತಿಲ್ಲ ಕುಣ್ಕೋತ ಟ್ಯಾಕ್ಟರ್ ಕುಣಿಸದ್ದೋ ಮ್ಯೂಸಿಕ್ ಕುಣಿಸದ್ದೋ ಗೊತ್ತಿಲ್ಲ, ಅವ್ನು ಹಚ್ಕೊಂಡು ಹೊಂಟ್ರೆ ಅವ ಅಷ್ಟೇ ಅಲ್ರಿ, ಸೈಡ್ ಹೋಗೋರು ಕುಣ್ಕೋತಾನ ಹೋಗ್ಬೇಕು, ಆ ನಮ್ಮನೆ ಹಚ್ಕೊಂಡ್ರಿ ಅವ್ರು. ಹೌದು ಹೌದು, ಆ ಥರ ಜನಪದ ಅದು ಏನಾಗ್ಬಿಡ್ತು ರೀ, ಇಷ್ಟು ಅಲ್ಲಿ ಅವರು ನಮ್ಮ ಹಿರಿಕರಿಂದ ಇಲ್ಲಿ ತನೂ ತೊಗೊಂಬಂದಾರಲ್ಲ, ಅವರು ಏನಾದ್ರು ನಡಬರ್ಕ ಕೈ ಬಿಟ್ಟಿದ್ರೆ ಜನಪದ ಇರ್ತಿದ್ದಿಲ್ಲ ರೀ. ಹೌದು ಹೌದು ಸರ್, ಅದು ಅವ್ರು ತೊಗೊಂಬಂದು ಎಲ್ಲಿ ತಂದ್ರೆ ಅಂದರೆ ಒಂದು ಸೈಕಲ್ ಅಂತ ಇರ್ತಿರತ್ತೆ, ಅದೊಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ, ಅದು ಎಲ್ಲಿಗಾದ್ರೆ ರೀಚ್. ನಾವು ಕೇಳಿ 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 ಓಕೆ ನಾವು ಕೇಳಿದ್ವಿ, ನಾವು ಇಷ್ಟಪಟ್ಟು, ಬಟ್ ಇನ್ನೊಬ್ರು ಕೇಳ್ಬೇಕು ಅಲ್ಲಿ ಸಿನಿಮಾ ಸಾಂಗ್ ಯಾಕೋ ಒಂದು ಸ್ವಲ್ಪ ಕೇಳಿ 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 ಅವ್ರಿಗೆ ಸ್ವಲ್ಪ ಡೌನ್ ಆಯ್ತು, ಇಲ್ಲಿ ಕೇಳಿ ಕೇಳಿ ನಮ್ಗೆ ಇಲ್ಲಿ ತಂದಿಟ್ಬಿಟ್ಟು. ಬಟ್ ಇವ್ರಿಗೆ ಇನ್ನೊಂದು ಏನೋ ಒಂದು ಬೇಕಾಗಿ ಫ್ಲೇವರ್ ಬೇಕಾಗಿತ್ತು, ಅದು ಜನಪದ. ಅವಾಗ ಸಿನಿಮಾ ಹಿತ್ತಲಕ್ಕೆ ಕರಿಬೇಡ ಅಂತವೆಲ್ಲ ಬಂದ್ಬಿಡುದು ದುಮ್ಶಾನ, ಬಟ್ ಎಲ್ಲರಿಗೆ ಫೇವ್ರೇಟ್ ಆಗುತ್ತೆ ಅವ್ರಿಗೆ ಖಂಡಿತ. ಹಾಂ, ಬಟ್ ಇನ್ನು ಫ್ಯೂಚರ್ ಫಿಲ್ಮ್ನಾಗ ಐ ಥಿಂಕ್ ಒಂದು ಮೂರು ಸಾಂಗ್ ಇದ್ರೆ ಎರಡು ಸಾಂಗ್ ಉತ್ತರ ಕರ್ನಾಟಕ. ಖಂಡಿತ ಸರ್, ಅದಿದ್ದೇ ಇರುತ್ತೆ. ಆ್ಯಂಡ್ ನಮಗೆ ಆ ಹಾಡುಗಳ ಮೂಲಕ ಭಾಷೆ ಕಲಿಯೋ ಒಂದು ಅವಕಾಶ ನಮ್ಮ ಒಂದು ಈ ಕಡೆ ಭಾಗದವ್ರಿಗೆಲ್ರಿಗೂ ಒಂದು ಉತ್ತರ ಕರ್ನಾಟಕದ ಹಾಡು ಬರುತ್ತೆ ಅಂತಂದ್ರೆ ಏನೋ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಅದನ್ನ ಸ್ಲ್ಯಾಂಗ್ ಕಲಿ. ಇಲ್ಲ ಈಗ ಸಿನಿಮಾ ಹಾಡು ಹಾಡಿದಾಗ ಏನ್ ಬರುತ್ತೋ ಗೊತ್ತಿಲ್ಲ, ನಮ್ಮ ಜನಪದ ಅದು ಆಟೋಮೆಟಿಕ್ ಇದ್ರಿಗಿದ್ದಾಗ ಒಂದು ನಗು ಬಂದ್ಬಿಡ್ತೀರಿ ಪೂರ. ಖಂಡಿತ ಸರ್, ಹಾಗಾದ್ರೆ ನೀವು ನಮಗೋಸ್ಕರ ಒಂದೆರಡು ಲೈನ್ ಹಾಡ್ಬಹುದಲ್ವಾ? ಯಾವ್ದಾರು ಹಾಡು ನಮ್ಗೆ ಅದೇ ಸಿಂಗರ್ಸ್ಗಳು ಹೊಟ್ಟೆ ಮ್ಯಾಗ ನಾವು ಹೊಡಿ ಬರ್ದ್ರಿ. ಇಲ್ಲ ನಾವು ಅದ್ಭುತ ಹಾಡ್ತೇನೆ ರೀ ನಾನು ನಿಜ. ಅದಕ್ಕೆ ಜಾಸ್ತಿ ಬೇಡ ಸರ್, ಎರಡೇ ಲೈನ್. ಅದು ಆ್ಯಕ್ಚುಲಿ ಅವರು ಅನ್ನಾಗ ನಾನು ಸಾರಿ ಕೇಳ್ತೀನಿ, ಅದು ಈ ಮನ್ಯಾಗ ಹಾಡಬೇಕಾಗಿತ್ತು ಈ ಓಕೆ ಅದನ್ನು ನಿಮ್ಗೆ ಅಲ್ರಿ ಮೇಡಮ್ ಅವ್ರೆ, ಹಾಡಿದಾಗ ಸಾರಿ ಕೇಳಾಕತ್ತೀನಿ ವಿತೌಟ್ ಯುವರ್ ಪರ್ಮಿಷನ್ ವಿತ್ ಪರ್ಮಿಷನ್. ಏನಂದ್ರೆ ಹುಡುಗಿನ ಲವ್ ಮಾಡ್ತಿರ್ತೀನಿ, ಅದ್ರ ಮೇಲೆ ಒಂದು ಸಾಂಗ್ ಬರ್ತಾರೆ, ಏನು ನೋಡಪ್ಪ ನಿಮ್ಮ ಊರಿಗೆ ಬರಾತನ
ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ ನಿಮ್ಮ ಮಗಳನ್ನ ಅಥವಾ ನಿಮ್ಮ ತಂಗಿನ ಎತ್ಕೊಂಡು ಬರ್ತೀನಿ ನಾನು, ಇದನ್ನು ಹಾಡಿನ ಮೂಲಕ ಹೇಳ್ಬೇಕು ಅನ್ನ ಬರೆದ್ರಿ. ಹಾಂ ಸರ್. ನಡುವೂರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ ಯಾರ ಅಂಜಿಕೆ ನನಗಿಲ್ಲ. ಇಷ್ಟ ರೀ ಮುಂದೆ ಬರಂಗಿಲ್ಲ ರೀ ನನಗೂ, ಬಟ್ ಭಾರಿ ಒಂಥರ ಬೈ ಎಸ್ ನನ್ನ ಲವರ್ನ ಎತ್ಕೊಂಡ್ ಬರ್ರವನ ಡಾಕ್ಟರ್ ಹತ್ಕೊಂಡು ಹೋಗ್ಬಿಡ್ತಾರೋ ಆ ಜೋಶ್ ಇರೋದು ಹಂಗ್ರೆ ಪೂರ. ಅವ ಏನವ ತೆಳ್ಳಗಿದ್ರು ಅವ್ನು ಹಂಚ್ಬಿಡ್ತು ಪೂರ ಮೀಸಿ ತಿರ್ಕೊಂಡ ನಡೆದ್ಬಿಡೋಣ ಏನ್ ಬೇಕಾದಲ್ಲಿ ಅಂತೇಳಿ ಅಂತಾರ ಆತರ ಅವತ್ತು.